वेलकम टू माय यूट्यूब चैनल फ्रेंड्स तुम्बा दिवस आदमे इवतु नानु स्किन केयर वीडियो तंदिदीनि याके अंद्रे नोडि इवतु नानु यावदे तर मेकअप एनु माडिल्ल इदु विदौट मेकअप नन्न फेस अल्लि इत्तीचिगे वैट हेड्स तुम्बा आग्ता इदे अंद्रे इल्लि ई प्लेस अल्लि ई प्लेस अल्लि तुम्बा दिवसने आगितु ईग ನಮ್ಮಮ್ಮ ಮನೆ ಇಲ್ಲಿ ಅಲ್ಲಿ ಅಂತ ಓಡಾಡ್ತಿದ್ದೀನಿ ಹಂಗಾಗಿ ಸ್ಕಿನ್ ಕೇರ್ ಸ್ಕಿನ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇಲ್ಲ ಸೊ ಇವತ್ತು ನಾನು ಒಂದು ಸ್ಕ್ರಬ್ ನನ್ನ ಫೇವ್ರೇಟ್ ಸ್ಕ್ರಬ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ಯಾವ ರೀತಿ ನಾವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನು ಮಾಡಬೇಕು ಅಂತ ಗೊತ್ತಲ್ಲ ಎಸ್ ಪ್ಲೀಸ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಫ್ರೆಂಡ್ಸ್ ಪರ್ಸ್ನಲಿ ನಂಗೆ ತುಂಬ ಫೇವ್ರೇಟ್ ಅಂದರೆ ನನಗೆ ಕೆಮಿಕಲ್ ಎಲ್ಲ ಯೂಸ್ ಮಾಡಿರಬಾರ್ದು ನಾನು ಯಾವುದೇ ಥರ ಅಷ್ಟೇ ಕ್ರೀಮ್ ಯೂಸ್ ಮಾಡಬೇಕಾದ್ರೂ ತುಂಬ ಚೂಸಿ ಏಕೆಂದರೆ ಕೆಮಿಕಲ್ ಎಲ್ಲ ಯೂಸ್ ಮಾಡಬಾರ್ದು ನಾನು ಆದಷ್ಟು ನ್ಯಾಚುರಲಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ ಸೊ ಯಾ ಇದು ಬಂದು ಹಿಮಾಲಯ ಫೇಸ್ ಸ್ಕ್ರಬ್ಬು ತುಂಬ ಚೆನ್ನಾಗಿದೆ ಫ್ರೂಟ್ಸಿಂದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನೀವು ನಂಬಲ್ಲ 100% ನ್ಯಾಚುರಲು ಹಿಂದೆಗಡೆ ಹಾಕಿದ್ದಾರೆ ನೋ ಪ್ಯಾರಬಿನ್ಸ್ ಮಿನರಲ್ಸ್ ಯಾವುದೇ ಥರ ಸಲ್ಫೇಡ್ ಹಾಕಿರಲ್ಲ ಆರ್ಟಿಫಿಷಿಯಲ್ ಕಲರ್ ಎಲ್ಲ ಏನು ಹಾಕಿರಲ್ಲ ನ್ಯಾಚುರಲ್ ಆಗಿ ಅಂತ ಹಾಕಿದ್ದಾರೆ ಇದು ಇದಕ್ಕೆ 85 ರೂಪಾಯಿ ನಾನು ಪೇ ಮಾಡಿದೆ ಹಿಂಗಿದೆ ಇದು ಈ ಕಾಣಿಸ್ತಿದೆಯಾ ಕಾಣಿಸ್ತಿಲ್ಲ ಅನ್ಕೋತೀನಿ ಒಂದು ನಿಮಿಷ ಎಸ್ ನೋಡಿ ಚೆನ್ನಾಗಿದೆ ಇದು ನೋಡ್ಕೊಳ್ಳಿ ಝೂಮಲ್ಲಿ ತೋರಿಸ್ತೀನಿ ಇತ್ತೀಚೆಗೆ ಇದನ್ನು ಮೊನ್ನೆ ತೊಗೊಂಬಂದೆ ಇದು 2 ಸತಿ ಯೂಸ್ ಮಾಡಿದ್ದೀನಿ ಇದು 3ನೇ ಸತಿ ಯೂಸ್ ಮಾಡ್ತಿರೋದು 2 ಸತಿ ಯೂಸ್ ಮಾಡಿದರೂ ಕೂಡ ಅದು ವೈಟ್ ಹೆಡ್ಸ್ ಹೋಗ್ತಾ ಇಲ್ಲ ನನಗೆ ಸೊ ಇವಾಗ ಎದ್ದಿದ್ದೀನಿ ತುಂಬ ಸುಮ್ಮನೆ ಹಂಗೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾ ನೋಡಿ ಈಗಿದೆ ಕ್ರೀಮ್ ಇದು ಈಗ ನಾನು ಜಸ್ಟ್ ಫೇಸ್ ಮೇಲೆ ಹಂಗೆ ವಾಟರ್ ಹಾಕ್ಕೊಂಡು ಬಂದು ಗಾಯ್ಸ್ ಮುಖಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಂದಿದ್ದೀನಿ ಬನ್ನಿ ಇವಾಗ ಸ್ಕ್ರಬ್ ಮಾಡೋಣ ನಿಮ್ಮ ಫೇಸ್ ಎಷ್ಟಿರುತ್ತೆ ಅಷ್ಟು ನೋಡಿ ನೀವು ಅದರಲ್ಲಿರುವಂತಹ ಸ್ಕ್ರಬ್ ತಗೊಳ್ಳಿ ಅಂತ ಹೇಳ್ತೀನಿ ಅರೋಮಾ ಮಾತ್ರ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗೂ ಇತ್ತೀಚೆಗೆ ನಾನು ಆಗಲೇ ಇಲ್ದಂಗೆ ಟ್ಯಾನ್ ಕೂಡ ಆಗಿದೆ ಸ್ವಲ್ಪ ಬ್ಲ್ಯಾಕ್ ಕೂಡ ಆಗಿದ್ದೀನಿ ನನ್ನ ಫೇಸ್ ಕನ್ನಡಲ್ಲಿ ನೋಡ್ಕೊತಿದ್ರೆ ನನಗೆ ಒಂಥರ ಎಷ್ಟು ಚೆನ್ನಾಗಿದೆ ಹೆಂಗಾಗ್ಬಿಟ್ಟಿದೆ ಅಂತ ಅನ್ಕೋತಾ ಇರ್ತೀನಿ ಓಕೆ ಬನ್ನಿ ಸ್ಕ್ರಬ್ಬಿಂಗ್ ಯಾವ ರೀತಿ ಮಾಡಬೇಕು ಅಂದರೆ ಆಲ್ಮೋಸ್ಟ್ ನಾನು ಒಂದೆರಡು ಮೂರು ನಾಲ್ಕು ವಿಡಿಯೋದಲ್ಲಿ ಹೇಳಿದ್ದೀನಿ ಸರ್ಕ್ಯುಲೇಷನ್ ಅಲ್ಲಿ ಥರ ಮಾಡಬೇಕು ಓಕೆ ಸರ್ಕ್ಯುಲೇಷನ್ ಥರ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಸರ್ಕ್ಯುಲೇಷನ್ ಮೋಷನ್ ಥರ ಮಾಡಿ ಬೇಗ ನಿಮಗೆ ನೀಟಾಗಿ ಅದರೊಳಗಿರುವಂಥ ಡೂಲು ಡ್ರೆಸ್ಸು ಬ್ಲ್ಯಾಕ್ ಹೇರ್ಸ್ ವೈಟ್ ಹೇರ್ಸ್ ಎಲ್ಲ ರಿಮೂವ್ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಹತ್ರ ಇದೇ ಇರಬೇಕು ಅಂತ ಏನಿಲ್ಲ ಗೈಸ್ ನಿಮ್ಮ ಹತ್ರ ಯಾವುದಿದೆ ಸ್ಕ್ರಬ್ ಅದನ್ನೇ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಅಲ್ಲಿ ಪಕ್ಕದಲ್ಲಿ ಕನ್ನಡಿ ಇದೆ ಪಕ್ಕದಲ್ಲಿ ನೋಡ್ಕೊಂಡು ಸ್ಕ್ರಬ್ ಮಾಡ್ತಾ ಇದ್ದೀನಿ ಸ್ಕ್ರಬ್ಬಿಂಗ್ ಯಾವತ್ತೂ ನೆನಪಿರಲಿ ಕೆನ್ನೆಗಳಿಗೆ ಪಿಂಪಲ್ ಆಗಿದ್ರೆ ಈ ಥರ ನಾನು ಥರ ಆ್ಯಶಾಗೆಲ್ಲ ಉಜ್ಜೋಕ್ಕೆ ಹೋಗ್ಬಿಡಿ ನನ್ನ ಫೇಸಲ್ಲಿ ಒಂದು ಪಿಂಪಲ್ ಇಲ್ಲ ಸೊ ಅದಕ್ಕೆ ಈ ರೀತಿ ಉಜ್ತಾ ಇದ್ದೀನಿ ಆ್ಯಂಡ್ ತುಟ್ಟಿಯಿಂದ ಕೆಳಗಡೆ ಚೆನ್ನಾಗಿ ಉಜ್ಜಿ ಅಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ ನನಗಂತೂ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಆಗಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ ವೈಟ್ ಹೆಡ್ಸೇ ಜಾಸ್ತಿ ಆಗೋದು ಆ್ಯಂಡ್ ಮೂಗು ಸಂದಿ ಇರುತ್ತಲ್ವ ಸೊ ನಾನು ಆಗಲೇ ಸ್ಕ್ರಬ್ ಮಾಡ್ಕೊಳಲ್ಲ ಆ ಸಂದಿಯಲ್ಲೂ ನನಗೂ ಜಾಸ್ತಿ ಇರುತ್ತೆ ಆಮೇಲೆ ಮೂಗು ಮೇಲೆ ಫ್ರೆಂಡ್ ವೈಟ್ ಹೆಡ್ಸ್ ಆದರೆ ಅಷ್ಟು ಕಾಣಿಸಲ್ಲ ಬ್ಲ್ಯಾಕ್ ಹೆಡ್ಸ್ ಆದರೆ ನಿಜವಾಗ್ಲೂ ಎದ್ದು ಕಾಣಿಸ್ತಿರುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ ಇದುವರೆಗೂ ಬ್ಲ್ಯಾಕ್ ಹೆಡ್ಸ್ ಆಗೇ ಇಲ್ಲ ವೈಟ್ ಹೆಡ್ಸೇ ಆಗೋದು ಜಾಸ್ತಿ ಅದೇನಾದರೂ ಮೇಕಪ್ ಮಾಡ್ಕೊಂಡ್ರೆ ಹೈಲೈಟ್ ಆಗಿಬಿಡುತ್ತೆ ಅವಾಗ ನನಗೆ ಅದಕ್ಕೆ ಬೇಜಾರು ಸೊ ತುಂಬ ದಿವಸದಿಂದ ಸ್ಕಿನ್ ಕೇರ್ ಮಾಡದೇ ಇರೋ ಕಾರಣ ನನ್ನ ಫೇಸಲ್ಲಿ ವೈಟ್ ಹೆಡ್ಸ್ ಆಗಿದೆ ಅಂತ ಅನ್ಕೋತೀನಿ ನೋಡಿ ನಾನು ಯಾವ ರೀತಿ ಸ್ಕ್ರಬ್ ಮಾಡ್ತಿದ್ದೀನಿ ಈ ರೀತಿ ನೀವೇನಿಲ್ಲ ಅಂದರೂ ಒಂದು 5 ನಿಮಿಷನಾದರೂ ಮಾಡಲೇಬೇಕು ಒಂದು 5 ನಿಮಿಷ ಅಥವಾ 10 ನಿಮಿಷ ನಾನಂದರೂ ಯಾಕೆ ಈ ರೀತಿ ತುಂಬ ಜೋರಾಗಿ ಮಾಡ್ಕೋತಾ ಇದ್ದೀನಿ ಅಂದರೆ ವೈಟ್ ಹೆಡ್ಸ್ ಅಷ್ಟು ಆಗಿದೆ ನಿಜವಾಗ್ಲೂ ಮೇಕಪ್ ಮಾಡಿಕೊಂಡ್ರೆ ಚೂರು ಚೆನ್ನಾಗೇ ಕಾಣ್ತಾ ಇಲ್ಲ ಅದು ಎದ್ದೆದ್ದು ಕಾಣಿಸುತ್ತಲ್ವ ಸೊ ಅದಕ್ಕೆ ಫ್ರೆಂಡ್ಸ್ ನಾವು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಯಾಕಾಗೋದು ಅಂದರೆ ಫ್ರೆಂಡ್ಸ್ ಬ್ಲ್ಯಾಕ್ ಹೆಡ್ಸ್ ಅಂದರೆ ಅದು ಎದ್ದು ಕಾಣಿಸ್ತಾ ಇರುತ್ತೆ ವೈಟ್ ಹೆಡ್ಸ್ ಅಂದರೆ ಅದು ಚರ್ಮದ ಒಳಗಡೆ ಇರುತ್ತೆ ಬ್ಲ್ಯಾಕ್ ಹೆಡ್ಸ್ ಯಾವತ್ತೂ ಅದು ತೆರೆದಿರುತ್ತೆ ಅಂದರೆ ಚರ್ಮದ ಮೇಲಿರುತ್ತೆ ಆ್ಯಂಡ್ ಇದು ರೀಸನ್ಸು ಇದೆ ಅಂತ ಹೇಳೋಕ್ಕಾಗಲ್ಲ ತುಂಬ ಹಾಯ್ಲಿ ಅನಿಸಿದ್ರೂ ಕೂಡ ಬರುತ್ತೆ ಫೇಸು ಆ್ಯಂಡ್ ಚರ್ಮ ಏನಾದರೂ
ಆಮೇಲೆ ನಾವು ಮುಖ ತೊಳಿಲಿಲ್ಲ ಅಂದರೂ ಕೂಡ ಬರುತ್ತೆ. ಮೇಕಪ್ ಏನಾದರೂ ಮಾಡ್ಕೊಂಡು ಹಂಗೆ ಮಲ್ಕೊಂಡಿದ್ರು ಕೂಡ ಆ ಒಂದು ರೀಸನಿಂದ ಕೂಡ ಬರುತ್ತೆ. ಇದನ್ನು ಹೇಗೆ ಒಗಿಸ್ಕೊಳ್ಳೋದು ಅಂದರೆ, ದಿನಕ್ಕೆ 2 ಸತಿ ಒಂದು ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡ್ಕೊಂಡು ಮುಖ ತೊಳೀರಿ. ಆ್ಯಂಡ್ ಡೈಲಿ ಮಾಯಿಶ್ಚರೈಸರ್ ಯೂಸ್ ಮಾಡಿ, ಅದರಿಂದ ಆಯಿಲ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಬ್ಲ್ಯಾಕೆಟ್ಸ್ ಸ್ವೆಚರ್ಸ್ ಕೂಡ ಕಡಿಮೆ ಆಗುತ್ತೆ. ಸ್ಕಿನ್ ಯಾವಾಗಲೂ ಮಾಯಿಶ್ಚರೈಸ್ ಆಗಿರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಟೋನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಇದರಿಂದ ಕೂಡ ನಮಗೆ ಬ್ಲ್ಯಾಕೆಟ್ಸ್ ಸ್ವೆಚರ್ಸ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ನನಗಂತೂ ತುಂಬಾ ನೋಡಿ ನೋಡಿ ಸಾಕಾಗೋಯಿತು, ಯಾಕೆಂದರೆ ವೈಟರ್ಸ್ ನನಗೆ ಕಾಣಿಸ್ತದಲ್ಲ ಅದು ಚರ್ಮದ ಒಳಗಿದ್ರೂ ಕೂಡ ನನಗೆ ಇರೋಕ್ಕೆ ಇಷ್ಟ ಇಲ್ಲ. ಸೊ ಚೆನ್ನಾಗಿ ತಿಕ್ತಾ ಇದ್ದೀನಿ. ಬ್ಲ್ಯಾಕೆಟ್ಸ್ ಆದರೆ ಚರ್ಮದ ಮೇಲೆ ಬಂದುಬಿಡುತ್ತೆ, ಅದು ಆರಾಮಾಗಿ ಒಗಿಸ್ಕೊಂಬಿಟ್ಬೋದು. ವೈಟರ್ಸು ನಿಜವಾಗ್ಲೂ ನಾನು ವೈಟ್ ಇರೋದ್ರಿಂದ ಸದ್ಯ ಅದು ಎತ್ತು ಕಾಣಿಸಲ್ಲ, ಅದೊಂದು ನನ್ನ ಪುಣ್ಯ. ಫ್ರೆಂಡ್ಸ್ ಈಗ ನಾನು ಇದನ್ನು 5 ಮಿನಿಟ್ಸ್ ಬಿಟ್ಕೊಂಡು ಇದಾದಮೇಲೆ ಸಿಗ್ತೀನಿ. ನೋಡಿ ಎಷ್ಟು ಗ್ಲೋ ಬಂತು, ಜಸ್ಟ್ ಒಂದೇ ಸತಿ ಯೂಸ್ ಮಾಡಿರೋದು. ಇತ್ತೀಚಿಗೆ ನಾನು ಸ್ಕ್ರಬ್ಬು ಪ್ಯಾಕ್ ಏನೂ ಹಾಕಿಲ್ಲ, ಫೇಸ್ಗೆ ಸ್ವಲ್ಪ ಟ್ಯಾನ್ ಆದಂಗೆ ಆಗಿದ್ದೀನಿ. ನಿಮಗೆ ನೀಟಾಗಿ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ, ಬಟ್ ನಿಜವಾಗ್ಲೂ ಇದು ಸಖತ್ತಾಗಿ ವರ್ಕ್ ಮಾಡುತ್ತೆ. ಇಲ್ಲೆಲ್ಲ ತುಂಬ ವೈಟ್ ಹೆಡ್ಸ್ ಇತ್ತು ನನಗೆ, ಸ್ವಲ್ಪ ಬಿಸಿಲಲ್ಲೆಲ್ಲ ತಿರ್ಗಾಡಿದ್ನಲ್ಲ ಅದಕ್ಕೆ. ಆ್ಯಂಡ್ ಪಿಂಪಲ್ಸ್ ಇರೋರೆಲ್ಲ ಆಶಾಗಿ ಉಜ್ಜಬೇಡಿ, ಬ್ಲಡ್ ಬರುತ್ತೆ. ನನ್ನ ಫೇಸಲ್ಲಿ ಯಾವುದೇ ಥರ ಪಿಂಪಲ್ಸ್ ಇಲ್ಲದೆ ಇರೋ ಕಾರಣ ಚೆನ್ನಾಗಿ ಉಜ್ಜಾಗುತ್ತೆ. ಆ್ಯಂಡ್ ಇದು ನನಗೆ ಫೇವ್ರೇಟ್. ಇಷ್ಟು ದಿನ ನಾನು ಯಾವುದು ನಿಮಗೆ ಆಲ್ಮೋಸ್ಟ್ ಬೇರೆ ವ್ಲಾಗಲ್ಲಿ ತೋರಿಸಿದ್ದೆ, ಬೇರೆ ವಿಡಿಯೋದಲ್ಲಿ ಎವೇ ಇದನ್ನು ಯೂಸ್ ಮಾಡ್ತಾ ಇದ್ದೆ. ಅದು ಯಾವುದೋ ಒಂದು ಹ್ಯಾಡಲ್ಲಿ ನೋಡಿದೆ, ಅದನ್ನು ಯೂಸ್ ಮಾಡಬಾರ್ದು ಫೇಸ್ ಹಾಳಾಗುತ್ತೆ ಅಂತ. ನನಗೆ ಅವತ್ತು ಭಯ ಆಗಿ ಅದನ್ನು ಸ್ಟಾಪ್ ಮಾಡಿ ಈಗ ಹಿಮಾಲಯ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ನೀವು ಬೇಕಿದ್ರೆ ಈಗ ಪ್ಯಾಕ್ ಕೂಡ ಹಾಕ್ಕೋಬೋದು, ಗ್ಲೋ ಬರೋಕ್ಕೆ ಫೇಸು. ಆಲ್ರೆಡಿ ನನ್ನ ಫೇಸ್ ಗ್ಲೋ ಇರೋದ್ರಿಂದ ಇವಾಗ ನನ್ನ ಪಾಪ ಮಲಗಿದಾಳೆ, ನಾನು ಮಲ್ಕೊಂಬಿಡ್ತೀನಿ. ಇಷ್ಟೇ ಗಾಯ್ಸ್, ಓಕೆನಾ? ಇದನ್ನು ಟ್ರೈ ಮಾಡಿ. ನಿಮ್ಮ ಫೇಸಲ್ಲಿ ಇರೋವಂತಹ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಡೆಡ್ ಸ್ಕಿಲ್ಸ್, ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ಯೂಸ್ ಮಾಡಿರೋವಂಥದ್ದೆಲ್ಲ 100% ನ್ಯಾಚುರಲ್ಲೇ ಯೂಸ್ ಮಾಡಿರೋವಂಥದ್ದು. ಸಾಫ್ಟ್ ಆಗುತ್ತೆ ಸ್ಕಿನ್. ನನಗಂತೂ ಸೀರಿಯಸ್ಲಿ ಎಷ್ಟು ಸಾಫ್ಟ್ ಅನಿಸ್ತಾ ಇದೆ ಅಂದರೆ ತುಂಬ ಅಂದರೆ ತುಂಬಾ ಸಾಫ್ಟ್ ಅನಿಸ್ತಾ ಇದೆ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗುತ್ತೆ, ಚೆನ್ನಾಗಿದೆ. ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಒಂಥರ ರೇಡಿಯಂಟ್ ಗ್ಲೋ ಅಂತಾರಲ್ಲ, ಅದು ನನ್ನ ಫೇಸಲ್ಲಿ ನೀವು ನೋಡ್ಬೋದು. ಸ್ವಲ್ಪ ನನಗೆ ಟ್ಯಾನ್ ಆಗಿರೋದ್ರಿಂದ ನಿಮ್ಗೆ ಗೊತ್ತಾಗ್ತಿಲ್ಲ, ಬಟ್ ರೇಡಿಯಂಟ್ ಗ್ಲೋ ಬಂದೇ ಬರುತ್ತೆ. ನನಗೆ ಇಷ್ಟ ಆಯ್ತಿದೆ, ತುಂಬ ಸಾಫ್ಟ್ ಅನಿಸುತ್ತೆ. ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ, ಓಕೆನಾ? ಟ್ರೈ ಮಾಡಿ. ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ನಾನು ಇದನ್ನು ಬೈ ಮಾಡಿದ್ದು ಅಪೋಲೋದಲ್ಲಿ, ಕಡಿಮೆ ಸಿಗುತ್ತೆ. ಒಂದು 5% ಒಂದು 5 ರೂಪಾಯಿನಾದರೂ ಕಡಿಮೆ ಸಿಗುತ್ತೆ ಅಂತ. ಓಕೆ, ನಾನು ನಿದ್ದೆ ಬರ್ತಾ ಇದೆ, ಈಗ ಮಲ್ಕೋಬೇಕು. ಓಕೆ ಓಕೆ ಫ್ರೆಂಡ್ಸ್, ಬಾಯ್. ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೇಕಪ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಯಾವುದ್ರ ಬಗ್ಗೆ ಏನಾದರೂ ಕೇಳಿದ್ರು ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಎಂಡ್ ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ